Subscribe now and press the bell icon. Never miss an update. ನಮಸ್ಕಾರ ಮಿತ್ರರೇ, ನಾನು ಪ್ರಭು ಸ್ವದೇಶಿ. ಇಂದು ನಾವು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನಲ್ಲಿ ಸುನೀಲ್ ನಾರಾಯಣಕರ್ ಅವರ ತೋಟಕ್ಕೆ ಬಂದಿದ್ದೀವಿ. ಅವರು ತಮ್ಮ ಕೃಷಿ ಭೂಮಿಯಲ್ಲಿ ಸಾವಯವ ಕೃಷಿಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಮತ್ತು ಇವಾಗ ಅವರು ಸಂಪೂರ್ಣವಾಗಿ 3 ವರ್ಷದಿಂದ ಗೋಕೃಪಾಮೃತ ಮಾಧ್ಯಮದಿಂದ ಕೃಷಿ ಮಾಡ್ತಾ ಇದ್ದಾರೆ. ಗೋ ಆಧಾರಿತ ಕೃಷಿ, ಗೋಕೃಪಾಮೃತ ಕೃಷಿ ಪದ್ಧತಿ 5 ಹಂತಗಳನ್ನು ಅವರು ಮಾಡ್ತಾ ಇದ್ದಾರೆ. ತಮಗೆ ಅವರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಮತ್ತು ಅವರು ಗೋಕೃಪಾಮೃತ ಯಾವ ಥರ ತಯಾರು ಮಾಡ್ತಾರೆ ತಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ಹಾಂ, ನಮಸ್ಕಾರ ರೀ. ಇವತ್ತಿನ ದಿವಸ ನಾವು ಸುಮಾರು ಕೊಡ್ರಿ. ನನ್ನ ಪರಿಚಯ ಸುನೀಲ್ ಈಶ್ವರ್ ನಾರಾಯಣಕರ್ ಅಂತೇಳಿ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಾಗಿದೆ. ಮೊದಲು ಈಗ ಸಿಂಧಗಿ ತಾಲೂಕು ಇತ್ತು, ಈಗ ಆಲ್ಮೇಲ್ನೂ ತಾಲೂಕಿದೆ. ಅದೇ ರೀತಿ ಆಲ್ಮೇಲ್ ಗ್ರಾಮದವರು. ನಾವು ಈಗ ಸುಮಾರು 3 ವರ್ಷದಿಂದ ಇತ್ತು ನಮ್ಮ ತೋಟದಲ್ಲಿ. ಇವತ್ತು ಗೋಕೃಪಾಮೃತನ್ನು ತಯಾರು ಮಾಡ್ತಾ ಇದ್ದೀವಿ. ಈಗ ಗೋಕೃಪಾಮೃತ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅದು ಹೇಳೋಕೆ ನಾನು ಇಚ್ಛೆ ಪಡ್ತೀನಲ್ಲ. ಈಗ ಎಷ್ಟು ವರ್ಷಗಟ್ಟಲೆ ಕೆಮಿಕಲ್ ಯೂಸ್ ಮಾಡಿದ್ರು ಒಂದೇ ವರ್ಷನಾಗ ಮತ್ತೆ 1000 ಲೀಟ್ರ್ಗಟ್ಟಲೆ ಗೋಕೃಪಾಮೃತ ಬಿಟ್ಟರೆ ಫಲವತ್ತಾಗಿ ಆಗಕ್ಕೆ ಇಚ್ಛೆ ಆಗ್ತಾ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ಲಿ. ಇವತ್ತು 3-4-5 ಜನ ಅಂತರೂ ರೈತರು ಬರ್ತಾರೆ. ಇವತ್ತು ಗೋಕೃಪಾಮೃತನ ಒಯ್ತಾರೆ. ಇವತ್ತು ಅವರು ಈ ಗೋಕೃಪಾಮೃತ ಹೆಂಗೆ ಕೃಷಿ ಮಾಡಬೇಕು, ಸಾವಯವ ಕೃಷಿ ಹೆಂಗೆ ಮಾಡಬೇಕು. ಸಂಪೂರ್ಣವಾಗಿ ನಾವೇನು ಮಾಡಿದ್ದೀವಿ, 20 ಗುಂಟೆಯಲ್ಲಿ ಟ್ರಯಲ್ ಮಾಡಿದ್ದೀವಿ. ಇವತ್ತು ಗೋಕೃಪಾಮೃತ ಫೇಶಿಯಲ್ ಬಿಟ್ಟು 1000 ಲೀಟ್ರ್ಗಟ್ಟಲೆ ಬಿಟ್ಟು ಗೋಪಾಲ್ ಭಾಯಿ ಹೇಳಿದಾರಲ್ಲ ಡಬಲ್ ಆಗಬೇಕು. ಅದೇ ರೀತಿಯಾಗಿ ಅಂತೇಳಿ ಗೋಕೃಪಾಮೃತ ಪ್ರತಿ ನೀರಿಗೆ 1000 ಲೀಟ್ರ್ ಸ್ಪ್ರೇ ಮಾಡ್ಕೋತಿದ್ದೆವು. ಮಿನಿಮಮ್ ನಮ್ಮದು 40 ಗಣಕಿ ಕಬ್ಬು ಎತ್ತರ ಆಗಿತ್ತು. ವಿಶೇಷವಾಗಿ ಹೇಳಬೇಕಂದ್ರೆ ಗೋಕೃಪಾಮೃತ ಯೂಸ್ ಮಾಡಿದ ಕಬ್ಬು ಸ್ವಲ್ಪನೂ ಬೆಳಿಲ್ಲ. ಎಷ್ಟೇ ಗಾಳಿ ಮಳೆ ಬಂದ್ರೂ ತಾಳ್ಕೊಳ್ಳೋಂಥ ಶಕ್ತಿ ಈ ಗೋಕೃಪಾಮೃತದಲ್ಲಿ ಇತ್ತು. ಮಿನಿಮಮ 4.5 ಕೆಜಿ ಒಂದು ನಮ್ಮ ಕಬ್ಬಿತ್ತು. ಅದೇ ರೀತಿಯಾಗಿ ಇದೇ ಗೋಕೃಪಾಮೃತದಲ್ಲಿ ಬೆಳೆದಂಥ ಕಬ್ಬು ಈ ಗೋಕೃಪಾಮೃತವನ್ನು ತಯಾರು ಮಾಡ್ಲಿಕ್ಕೆ ನಮಗೆ ನಮ್ಮ ದೇಸಿ ಆಕಳರ ಹಸುವಿನ ಮಜ್ಜಿಗೆ, ನಮಗೆ 2 ಲೀಟ್ರ್ ಮಜ್ಜಿಗೆ ಬೇಕು. ಮತ್ತು ನಮಗೆ ಸಾವಯವ ಬೆಲ್ಲ ಒಂದು 2 ಕೆಜಿ ಬೆಲ್ಲ ಬೇಕು. 1 ಲೀಟ್ರ್ ಗೋಕೃಪಾಮೃತ ಈ 200 ಲೀಟ್ರ್ಗೆ ಬೆರೆಸಿ ನಾವು ದಿನ ಪ್ರತಿನಿತ್ಯ 1 ಸಲ 2 ಸಲ ಬೆಳಗ್ಗೆ ಸಾಯಂಕಾಲ ಈ ರೀತಿಯಾಗಿ ಚಕ್ರದ ಕಾಟವತ್ತಿರುವಾಗಿ ತಿರುಗಿಸ್ಬೇಕು. ಈ 6-7 ದಿವಸ ನಂತರ ನೀವು ನಿಮ್ಮ ತೋಟಕ್ಕೆ ಬಳಸಲಾಕ. ಇವತ್ತು ನೋಡಿರಿ, ನಾವು ಡ್ರಿಪ್ ಮುಖಾಂತರ ಅದ ಇಲ್ಲಿ STP ಅದ, ಅದಕ್ಕೆ ಸ್ಪ್ರೇ ಮಾಡ್ಲಾಕ STP ತಂದು ಇಟ್ಟಿದ್ದೇವೆ. ಏನು ಹೇಳಿದ್ರೆ ನಾವು ಗೋಪಾಲ್ ಭಾಯಿ ಗುಜರಾತ್ ಹೋದಾಕ್ರೆ STP ಇತ್ತು ಅಂತ ಖರೀದಿ ಮಾಡಿದೆವು. STP ಮುಖಾಂತರ ಇವತ್ತು ಸ್ಪ್ರೇ ಆಗ್ಲತ್ತದ. 10 ನಿಮಿಷನಾಗ ನಮಗೆ 200 ಲೀಟ್ರ್ ಗೋಕೃಪಾಮೃತ ಸ್ಪ್ರೇ ಆಗ್ತದೆ. ಭಾಳಷ್ಟು ಸ್ಪೀಡ್ ಕೆಲಸ ಆಗ್ತದೆ. ವೆಂಚೂರಿ ಮುಖಾಂತರ ಆಟೋಮೆಟಿಕ್ 10-15 ನಿಮಿಷನಾಗ ತಾನೇ ಜಕ್ಕೊಂದು ಹೋಗ್ಬಿಡ್ತೈತಿ. ಅದಕ್ಕೆ ಸರಳ ವಿಧಾನ ಅದ. ಪ್ರತಿಯೊಬ್ಬರು ರೈತರು ಇವತ್ತು ಗೋಕೃಪಾಮೃತವನ್ನು ಬಳಸಲೇಬೇಕು. ಯಾಕಂದ್ರೆ ಗೋ ಉಳಿದ್ರೆ ನಾವೆಲ್ಲನೂ ಉಳಿತೀವಿ. ಗೋ ನಾವು ಸಾಕೋದಿಲ್ಲ, ಗೋ ನಮಗನ್ನು ಸಾಕ್ತು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಗೋಕೃಪಾಮೃತ ಕೃಷಿ ಪದ್ಧತಿ 2ನೇ ಹಂತದಲ್ಲಿ ಗೋವಿನ ಸಗಣಿಯಿಂದ ಮಾಡುವಂಥ ಕಂಪೋಸ್ಟ್ ಆಗಲಿ ಸ್ಲರಿಯನ್ನು ಅವ್ರು ಯಾವ ಥರ ಮಾಡ್ತಾರೆ ಮತ್ತು ಅವ್ರ ಹತ್ರ ಎಷ್ಟು ಗೋವುಗಳಿದೆ ನಮಗೆ ನಾವು ತೋರಿಸ್ತೀನಿ ನೋಡಿ. ಎತ್ತು, ಆಕಳು, ಕರು ಎಲ್ಲವೂ ಸೇರಿ 6 ಇವೆ ಅವ್ರ ಹತ್ರ ಈಗ ನೋಡಿ. ಇದು ಕರಿ ಕಿಲಾರ, ಆಕಳ ಕಿಲಾರ, ಬಿಳಿ, ಅದು ಕಪ್ಪು, ಈ ಥರದ ಇವ್ರ ಹತ್ರ ನೋಡಿ. ಈ ಥರ ಇವರೇ ಸುನೀಲ್ ನಾರಾಯಣಕರ್ ಅವ್ರು. ಈಗ ಇವತ್ತು ಗೋ ಇಲ್ಲಿಕ್ಕಂದ್ರೆ ಏನೂ ಆಗಲ್ಲ. ಗೋ ಇದ್ದರೆ ಸಗಣಿ ಇರ್ತದೆ, ಆ ಸಗಣಿದಿಂದ ನಾವು ಎಲ್ಲವೂ ಬೆಕ್ಕಾದನು ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಇವತ್ತು ನಮ್ಮ ಗಂಗಾದಾಳ್ ರೀ ನೋಡಿರಿ. ಇವತ್ತು ನಮ್ಮ ಸುತ ಇವತ್ತು ನಂದಿ, ಇವತ್ತು ಗೋಪಾಲ್ ಭಾಯಿ ಇದಕ್ಕೆ ನಾಮಕರಣ ಮಾಡಿ ಒಂದು ಹೆಸರು ನಾಮಕರಣ ಇಟ್ಟರೆ. ಇವತ್ತು ನಂದಿ ರಾಜ ಅಂತೇಳಿ ನಮ್ಮ ತೋಟಕ್ಕೆ ಬಂದಾಕಾರ ನಂದಿ ಅಂತೇಳಿ. ಇದಕ್ಕೆ ನಂದಿ ಅಂತೇಳಿ ನಮ್ಮ ತೋಟದಲ್ಲಿ ಇನ್ನಾದರೂ ಇದೆ. ಮುಂದೆ ಕಾವೇರಿ, ಗೌರಿ, ಕೃಷ್ಣ, ಇದು ಇವೆಲ್ಲ ನಮ್ಮ ಕೃಷ್ಣ ಮತ್ತು ಗೌರಕ್ನಾಥ್. ಇವತ್ತು ಗೋಪಾಲ್ ಭಾಯಿನೇ ಗೌರಕ್ನಾಥ್ ಅಂತೇಳಿ ಹೆಸರು ನಾಮಕರಣ ಮಾಡಿದ್ದಾರೆ. ಭಾಳ ದೊಡ್ಡ ಮಹತ್ವವಿದೆ. ಈಗ ಸಗಣಿ ಇದ್ದರೆ ಎಲ್ಲನೂ ಆಗ್ತದೆ ಸಾಧ್ಯ ಅದ. ಇದೇ ಸಗಣಿ ನಾವು ಏನು ಮಾಡ್ತೀವೋ ನೆರಳಿನಲ್ಲಿ ಒಣಗಿಸ್ತೀವಿ ರೀ, ಯಾಕಂದರೆ ಬಿಸಿಲಲ್ಲಿ. ಈಗ ಸಗಣಿಯಿಂದ ನೋಡಿರಿ ಡೈರೆಕ್ಟ್ರ ಈ ರೀತಿ ನೆರಳಲ್ಲಿ ಇಡ್ತೀವಿ. ಈ ಥರ ಬೆಡ್ ಮಾಡ್ತೀವಿ ನಾವು. ಹಾಂ, 2x2. ನೀವು ಉದ್ದ ಎಷ್ಟು ಬೇಕಾದಷ್ಟು ಉದ್ದ ಇಟ್ಕೋಬೋದು. ಇಲ್ಲಿ ನೋಡಿರಿ, ಇಲ್ಲಿ ನಮ್ಮ ಈಗ 40 ದಿನ ಆಯಿತು. ಈಗ ನಮ್ಮದು ಇವತ್ತು ಗೋಕೃಪಾಮೃತ ಜೊತೆ ನಮ್ಮ ಗೋವಿನ ಸಗಣಿ, ಇದಕ್ಕೆ ನಾವೇನು ಮಾಡೀವು ಗೋಕೃಪಾಮೃತ ಮಿನಿಮಮ್ ಒಂದು 500 ಲೀಟ್ರ್ ಸಿಂಪಡಿಸಿ ಇಟ್ಟಿದ್ದೇವೆ. ಇವತ್ತು ನೋಡಿರಿ ಎಷ್ಟು ಸಣ್ಣಾಗಿ ಪೌಡ್ರ್ ಆಗ್ಯದ, ಎಷ್ಟು ತಂಪಿರ್ತದ್ರಿ.
ಇಲ್ಲಿ ನೋಡ್ರಿ ಇದರ ಎರೆಹುಳ ಸಾಕಷ್ಟು ಎರೆಹುಳ ಹುಟ್ಕೊಂತಾವ. ಈಗ ನೋಡ್ರಿ ಈ ಗೋಕೃಪ ಅಮೃತವನ್ನು ಸಿಂಪಡಣೆ ಮಾಡಿದ ಬಳಿಕ ಗೋವಿನ ಸಗಣಿ ಮ್ಯಾಗೆ ಎಷ್ಟೊಂದು ಇವತ್ತು ಎರೆಹುಳ ಸಾಕಷ್ಟು ಎರೆಹುಳ ಹುಳಗಳನ್ನು ಹುಟ್ಕೊಂತಾವ ಇವತ್ತು ನೋಡ್ರಿ. ಈಗ ರೀ ಸಗಣಿಯನ್ನು ಪೌಡ್ರ್ ಮಾಡೋಂಥ ಕೆಲಸ ಪ್ರತಿಯೊಂದು ಹುಳ ಇವತ್ತು ಬ್ಯಾಕ್ಟೀರಿಯಾ ಸಾಕಷ್ಟು ಬ್ಯಾಕ್ಟೀರಿಯಾ ಇದೆ. ಇದೇ ರೀತಿಯಾಗಿ ಉದ್ದು ನಾವು ಎಷ್ಟು ನೋಡ್ಬೋದು ಈ ಸಗಣಿ 40 ದಿವಸ ಆದ ಬಳಿಕ ನಮ್ಮ ತೋಟಕ್ಕೆ ಹಾಕ್ಲಾಕ ವಿವೇಕ ಆಗ್ತದೆ. 40 ದಿನ ಬಳಿಕ ತಾನೇ ಪೌಡ್ರ್ ಆಗಿಬಿಡ್ತದೆ. ಇಲ್ಲಿ ಮುಂದೆ ಅದ ನೋಡ್ರಿ ನಿಮ್ಮ ಕಣ್ಣಾರು ನೋಡ್ಲಿಕ್ಕೆ ಸಿಗ್ತೈತಿ. ಬರ್ರಿ ಈಗ ಟಾಕಿಗೆ ಒಂದು 500 ಲೀಟ್ರ್ ಟಾಕಿ ಇದೆ. ಈ ಟಾಕಿಗೆ ನಾವೇನು ಮಾಡಿದ್ದೇವೆ 200 ಕೆಜಿ ಸಗಣಿವನ್ನು ಹಾಕಿದ್ದೇವೆ. 150 ಲೀಟ್ರ್ ಗೋಕೃಪಾಮೃತವನ್ನು ಹಾಕಿದ್ದೇವೆ ಒಳಗೆ ಈ 500 ಲೀಟ್ರದಲ್ಲಿ. ಇವತ್ತು ಹಾಕಿ ಸುಮಾರು ನಾವು ಇವತ್ತು ಇದಕ್ಕೆ 5 ದಿವಸ ಆಯಿತು ಹಾಕಿಟ್ಟಿದ್ದೇವೆ. ಯಾವುದೇ ರೀತಿಯ ತಿರುಗಿಸೋಂಥ ವಿಧಾನ ಇಲ್ಲ. ಇವತ್ತು ನೋಡಿರಿ ಇವತ್ತು ಗೋಮೂತ್ರ ನಿಮ್ಮಲ್ಲಿ ಇವತ್ತೇ ತಾಜಾ ಫ್ರೆಶ್ ಇತ್ತಂದ್ರೆ ಒಂದು 50 ಲೀಟ್ರ್ ಶೇಖರಣೆ ಮಾಡೋಂಥ ಗೋಮೂತ್ರವನ್ನು ನಾವು ಒಳಗಡೆ ಹಾಕ್ಬೋದು. ಮತ್ತು ಇದು ಹಾಕಿಟ್ಟು ಇದು ಮಿನಿಮಮ್ 20 ದಿವಸ ಹಾಕಿಟ್ಟು ಬಿಡೋಕೆ ಒಂದ್ಸಲ ಏನು ಸ್ಟಾರ್ಟಿಂಗ್ ತಿರುಗಿಸ್ತೀವಿ ಅದಕ್ಕೆ ತಿರುಗಿಸೋದು ಮುಗೀತು. ಆಮೇಲೆ ಇದಕ್ಕೆ 20 ದಿವಸ ಒಟ್ಟ ಟಚ್ನು ಮಾಡೋದಿಲ್ಲ. ಆ 20 ದಿವಸ ನಂತರ ಹಾಕೋಂಥ ವಿಧಾನ ಅಲ್ಲಿದೆ, ನಾವು ಮುಂದೆ ತೋರಿಸ್ತೀವಿ. ನೀರು ಈಗ ಇಲ್ಲಿ ನೀರು ಹೋಗ್ತಾ ಇದೆ. ಈಗ ಇವರು ಏನು ಮಾಡಿದ್ದಾರೆ ಇಲ್ಲಿ 2000 ಲೀಟರ್ದು ಅದೇ ಥರದ ಸ್ಲರಿಯನ್ನು ಮಾಡಿದ್ದಾರೆ. ಸ್ವಲ್ಪ ತಾವು ಕೋಲಿನಿಂದ ತಿರುಗಿಸಿ ನೋಡ್ರಿ. ಈಗ ನೋಡಿ ಅವರು ಈಗ ಇದರೊಳಗೆ ಸಗಣಿ ಗೋಕೃಪ ಅಮೃತ ಎಲ್ಲವನ್ನೂ ಮಿಕ್ಸ್ ಮಾಡಿ ಈ ಥರ ನೋಡಿ ಇದು 20 ಇದು ಎಷ್ಟು 25 ದಿವಸ ಆಯ್ತು. ಇದು ನೋಡಿ 25 ದಿವಸ ನಂತರ ಯಾವ ಥರ ಆಗಿದೆ. ಇದು ಸಗಣಿ ಹೋಗಿ ಪೂರ್ತಿ ನೀರಿನ ಪ್ರಮಾಣ ಆಗಿದೆ. ಅಂದರೆ ಸ್ಲರಿ ರೂಪದ ಅಂದರೆ ಗೋಕೃಪ ಅಮೃತ ಕೃಷಿ ಪದ್ಧತಿಯ 2ನೇ ಹಂತದಲ್ಲಿ ಇದು ಸ್ಲರಿ ಫಾರ್ಮ್. ಈ ಥರ ಅವರು ನೀರಿನ ಮುಖಾಂತರ ಅಲ್ಲಿ ನೀರು ನೋಡಿ ನೀರು ಹೋಗ್ತಾ ಇದೆ. ನೀರಿನ ಮೋಟರ್ ಮುಖಾಂತರ ಇಲ್ಲಿ ಬರ್ತಾ ಇದೆ ನೋಡಿ. ಬಂದು ಆ ಸ್ಲರಿಯನ್ನು ಈ ಥರ ಇವರು ನೀರಿನ ಮುಖಾಂತರ ಭೂಮಿಗೆ ಕೊಡ್ತಾರೆ. ಇಲ್ಲಿ ನೋಡಿ ಈ ಥರ ಅದಕ್ಕೆ ವಾಲ್ ಮಾಡಿದ್ದಾರೆ. ಇದು ಒಳಗಡೆ ಇರುವಂಥ ಸ್ಲರಿ. ಹಾಂ ಹೇಳಿ ಸರ್ ಇವರು ಸುನೀಲ್ ಅವರು. ಈಗ ನೋಡ್ರಿ ಈಗ ನಾವು ಮಿನಿಮಮ್ ಇದು ಒಟ್ಟು 25 ದಿವಸ ತಿರುಗಿಸಿಲ್ಲ. ಇವತ್ತು ಬಿಡ್ತಾ ಇದೆ ನೀರಿನ ಮುಖಾಂತರ. ಇವತ್ತು ಅದಕ್ಕೆ ನಾವು ಇವತ್ತು ತಿರುಗಿಸಲಾಗಿದ್ದೆವು ಯಾಕಂದ್ರೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಲಿ ಅಂತೇಳಿ. ಇವತ್ತು ಗೋಪಾಲ್ ಭಾಯ್ ಹೇಳಿದಂತೆ ಇದು ಪೂರ್ಣ ಪ್ರಮಾಣವಾಗಿ ಇವತ್ತು 2500 ಲೀಟ್ರ್ ತಯಾರಾಗಿದೆ. 25 ದಿವಸ ಆಯ್ತು ಇದು ರೆಡಿಯಾಗಿ. ಇದು ಮಾಡಬೇಕಾದ್ರೆ ವಿಧಾನ ನೆರಳಲ್ಲೇ ಇರಬೇಕು, ಯಾವಾಗಲೂ ಬಿಸಿಲಲ್ಲಿ ಮಾಡಬಾರ್ದು. ಇದ್ರದ್ದು ವಿಧಾನ ನೋಡ್ರಿ ಈಗ ನೀರಿನ ಮುಖಾಂತರ ಹರಿದು ನಮ್ಮ ಭೂಮಿಗೆ ಪೂರ್ತಿ ನೀರಿನ ಥರ ಇದೆ ನೋಡಿ. ಸ್ಲರಿ ಒಳ ಸಗಣಿ ಅಂಶ ನಿಮಗೆ ಕಾಣಿಸೋದಿಲ್ಲ ಯಾಕಂದರೆ ನೀವು ಅತಿ ಮುಖ್ಯ. ಇಲ್ಲಿ ನೋಡಿ ಈ ಥರದ ಪೂರ್ತಿ ನೀರಿನ ಮುಖಾಂತರ. ಇಲ್ಲಿ ನೋಡಿ ನೀರಿನ ಮುಖಾಂತರ ಈಗ ಅವ್ರ ತೋಟಕ್ಕೆ ಹೋಗುತ್ತೆ. ಇದು ಗೋಕೃಪ ಅಮೃತ ಕೃಷಿ ಪದ್ಧತಿಯ 2ನೇ ಹಂತದಲ್ಲಿ. ಕಂಪೋಸ್ಟ್ ರೆಡಿ ಮಾಡೋದು ಒಂದು ವಿಧಾನ, ಮತ್ತು ಸ್ಲರಿ ಮುಖಾಂತರ ನೀರಿಗೆ ಬಿಡೋದು. ನಿಮ್ಮ ಹತ್ರ ಬಯೋಗ್ಯಾಸ್ ಇದ್ದರೆ ಬಯೋಗ್ಯಾಸ್ ಸ್ಲರಿನೂ ಈ ಥರನೇ ಮಾಡಬೇಕು. ಇದೇ ಥರ ಇದೆ ನೋಡಿ ಇವ್ರದ್ದು ಏನಿದೆ ನೇಪಿಯರ್ ನಮ್ಮ ಗೋಪಾಲ್ ಭಾಯ್ ಹೇಳ್ತಾರಲ್ಲ ನೇಪಿಯರ್, ಆ ನೇಪಿಯರ್ ಈ ಥರ ಅವರು ಭೂಮಿಗೆ ಬಿಡ್ತಾ ಇದ್ದಾರೆ ನೋಡಿ. ನೋಡಿ ಈ ಥರ ಇವ್ರು ನೀರಿನ ಮುಖಾಂತರ ಆ ಸ್ಲರಿಯನ್ನು ಇಲ್ಲಿ ಇದು ಹುಲ್ಲಿಗೆ ಅಂದರೆ ಗೋವಿನ ಹುಲ್ಲಿದೆ ಇದು, ಈ ಹುಲ್ಲಿಗೆ ಕೊಡ್ತಾ ಇದ್ದಾರೆ ಅವರು. ಇದು ಗೋಕೃಪ ಅಮೃತವನ್ನು ಅಂದರೆ 2ನೇ ಹಂತದ ಏನು ಕಂಪೋಸ್ಟ್ ಸ್ಲರಿ ಫಾರ್ಮ್ ಇದೆ, ಆ ಸ್ಲರಿ ಫಾರ್ಮ್ನ ಈ ಥರ ನೀವು ನೀರಿನ ಜೊತೆ ಕೆಳಗಡೆನೂ ಬಿಡ್ಬೋದು. ಅಂದರೆ ಎರಡು ನಿಮಗೆ ಟ್ಯಾಂಕಿ ದೂರಿದೆ ಅಂದರೆ ಈ ಮೆನಿವೆಲಿನೂ ಇದ್ರ ಜೊತೆ ಈ ಥರ ಬಿಡ್ಬೋದು. ನೋಡಿ ಇದು ಕಬ್ಬಿಗೆ ನೀರು ಹೋಗ್ತಾ ಇದೆ ಹಿಂಗೆ ಮುಂದೆ. ನೋಡಿ ಕಬ್ಬಿಗೆ ಈ ಥರ ನೀರು ಮುಂದೆ ಬಿಡ್ತಾ ಇದ್ದಾರೆ ಅಂದರೆ ಅವರು ಸ್ಲರಿ ಫಾರ್ಮ್ನಲ್ಲಿ ಆ ಥರ ಹಾಕ್ತಾ ಇದ್ದಾರೆ. ಇಲ್ಲಿ ಮುಂದೆ ಈ ಥರನೂ ನೀವು ಮಾಡ್ಬೋದು. ಅಂದರೆ ಗೋಕೃಪ ಅಮೃತ ಕೃಷಿ ಪದ್ಧತಿದು ಈ ಥರ ನಾವು ನಿರಂತರವಾಗಿ ಸ್ಲರಿ ಫಾರ್ಮ್ನಿಂದ ಬೆಳೆಗಳಿಗೆ ನೇರವಾಗಿ ಕೊಡ್ಬೋದು. Subscribe now and press the bell icon. Never miss an update.